ಹಿಂದೆ ಅದೊಂದು ಕಾಲ ಕನ್ನಡದಲ್ಲಿ ಸಾಲು ಸಾಲು ಕಾದಂಬರಿ ಆಧಾರಿತ ಕಥೆಗಳ ಸಿನಿಮಾಗಳು ಬರುತ್ತಿದ್ದವು. ಆ ಸಿನಿಮಾಗಳನ್ನು ನೋಡುವುದೇ ಚಂದ, ಅಂದ ಭಾವನೆಗಳೊಂದಿಗೆ ಆಟವಾಡುವ ಸಿನಿಮಾಗಳವು. ಈಗ ಕನ್ನಡದ ರಾಜಕುಮಾರ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆ ರೀತಿಯ ಕಾದಂಬರಿ ಆಧಾರಿತ ಸಿನಿಮಾ ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಸಾಹಿತಿ ಕುಂ ವೀರಭದ್ರಪ್ಪರವರ ಕಾದಂಬರಿ ಸಿನಿಮಾ ಆಗುತ್ತಿದೆ. ಆ ಕಾದಂಬರಿಗೆ ನಾಯಕರಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ನಟಿಸಲಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಈ ಚಿತ್ರವನ್ನು ನಿರ್ದೇಶನ ಮಾಡುವವರಲ್ಲಿ ಎರಡು ಹೆಸರು ಕೇಳಿ ಬರುತ್ತಿತ್ತು, ಒಬ್ಬರು ದುನಿಯಾ ಸೂರಿ, ಮತ್ತೊಬ್ಬರು ಕೃಷ್ಣ. ಅಂದ ಹಾಗೆ ಕುಂಬಿಯವರ ಆ ಕಾದಂಬರಿಯ ಹೆಸರು ಕನಕಾಂಗಿ ಕಲ್ಯಾಣ. ಆ ಕಾದಂಬರಿಯನ್ನಿಟ್ಟುಕೊಂಡು ಸಿನಿಮಾ ಮಾಡಬೇಕು ಎಂಬುದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕನಸು. ಅದನ್ನು ನಿರ್ದೇಶಕ ಸೂರಿ ಬಳಿ ಜಾಕಿ ಚಿತ್ರದ ಸಮಯದಲ್ಲೇ ಹೇಳಿಕೊಂಡಿದ್ದರಂತೆ. ಆದರೆ ಪಾರ್ವತಮ್ಮರವರು ನಿಧನರಾದ ಬಳಿಕ ಕನಕಾಂಗಿ ಕಲ್ಯಾಣ ಸಿನಿಮಾ ಆಗುವ ವಿಚಾರ ಅಲ್ಲಿಗೆ ನಿಂತಿತ್ತು. ಎಲ್ಲ ಅಂದುಕೊಂಡಂತೆ ಆದರೆ ಯುವರತ್ನ ಚಿತ್ರದ ನಂತರ ಈ ಸಿನಿಮಾ ಶುರುವಾಗಬೇಕಿತ್ತು. ಆದರೆ ಸೂರಿ ಸದ್ಯ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ಕೈಗೆತ್ತಿಕೊಂಡಿದ್ದಾರೆ. ಈ ಬಗ್ಗೆ ಸೂರಿ ಹೇಳುವುದು ಹೀಗೆ: ನಾವು ಈ ಕಾದಂಬರಿಯನ್ನು ಸಿನಿಮಾ ಮಾಡುವ ಬಗ್ಗೆ ಮಾತನಾಡಿದ್ದು ನಿಜ. ಈ ಬಗ್ಗೆ ಪಾರ್ವತಮ್ಮನವರ ಜೊತೆ ಹಾಗೆ ಸಾಹಿತಿ ಕುಂ ವೀರಭದ್ರಪ್ಪನವರ ಜೊತೆ ಮಾತುಕತೆ ಆಗಿತ್ತು. ಈ ಕಾದಂಬರಿ ಓದಿದ ಮೇಲೆ ಇಷ್ಟು ದೊಡ್ಡ ಸಿನಿಮಾ ನನ್ನಿಂದ ಸಾಧ್ಯವಿಲ್ಲ, ಆನೆಗಳನ್ನು ಪಳಗಿಸುವುದು, ಆ ಕಾಲವನ್ನು ಮರುಸೃಷ್ಟಿಸುವುದು ಕಷ್ಟ, ತುಂಬಾ ತಾಳ್ಮೆ ಬೇಕು ಎಂದು ಸುಮ್ಮನಾದೆ ಎಂದಿದ್ದಾರೆ. ಇತ್ತೀಚೆಗೆ ಕನಕಾಂಗಿ ಕಲ್ಯಾಣ ಕಾದಂಬರಿಯ ಸಿನಿಮಾ ಬಗ್ಗೆ ನಿರ್ದೇಶಕ ಹೆಬ್ಬುಲಿ ಕೃಷ್ಣ ಆಸಕ್ತಿ ತೋರಿಸುತ್ತಿದ್ದಾರೆ. ಹಿಂದೆ ಗಜಕೇಸರಿ ಚಿತ್ರದಲ್ಲಿ ಆನೆ ಕಾಡು ಆಧಾರಿತ ಸಿನಿಮಾ ಮಾಡಿದ ಅನುಭವ ಕೃಷ್ಣರವರಿಗಿದೆ. ಇಂತಹದೊಂದು ವಿಭಿನ್ನ ರೀತಿಯ ಸಿನಿಮಾ ಬರಬೇಕು. ದೈನಂದಿನ ರೆಗ್ಯುಲರ್ ಚಿತ್ರ ಬಿಟ್ಟು ಇಂತಹದೊಂದು ಕಾದಂಬರಿ ಆಧಾರಿತ ಸಿನಿಮಾ ಚಿತ್ರರಂಗಕ್ಕೆ ಕಳಶವಾಗುವುದಂತೂ ಸತ್ಯ. ನೀವು ಕನಕಾಂಗಿ ಕಲ್ಯಾಣದಂತಹ ವಿಶೇಷ ಚಿತ್ರದಲ್ಲಿ ನಮ್ಮ ಅಪ್ಪುರವರನ್ನು ನೋಡಲು ಆಸೆ ಪಟ್ಟರೆ ಕನಕಾಂಗಿ ಕಲ್ಯಾಣ ಅಂತ ಕೆಳಗೆ ಕಮೆಂಟ್ನಲ್ಲಿ ಬರೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ.